ಚನ್ನಪಟ್ಣ ಉಪಚುನಾವಣೆ ಇದರ ಕಾವು ಕೂಡ ರಂಗೇರ್ತಾ ಇದೆ ಹಾಗೆ ಇದನ್ನ ವೋಲ್ಟೇಜ್ ಕ್ಷೇತ್ರ ಅಂತ ಕೂಡ ಕರೀತಾರೆ ನಿಖಿಲ್ ಕುಮಾರಸ್ವಾಮಿ ವರ್ಷ ಸಿ ಪಿ ಯೋಗೇಶ್ವರ್ ಜಿದ್ದಿನ ಫೈಟ್ ಪ್ರತಿಷ್ಠೆಯ ಕಣ ಸಿ ಪಿ ಯೋಗೇಶ್ವರ್ ಅವರಿಗೆ ಆಧುನಿಕ ಭಗೀರಥ ಅಂತ ಕರೆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯೂತ್ಸ್ ತುಂಬಾ ಇಷ್ಟಪಡ್ತಾರೆ ಸೊ ರಣಕಣ ಕಣ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಹಾಗೆ ನಾನಿವತ್ತು ಚನ್ನಪಟ್ಟಣ ತಾಲೂಕಿನ ಕೆಂಕನಹಳ್ಳಿಯಲ್ಲಿ ಇದ್ದೀವಿ ಸೊ ಇಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಏನು ಎತ್ತ ಹೇಗೆ ನಡೀತಿದೆ ಪ್ರಚಾರ ಯಾರಿಗಿದ್ರೆ ಉತ್ತಮ ಅನ್ನೋದನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರು ಅಂತ ಇದು ಕೆಂಕನಹಳ್ಳಿ ಚನ್ನಪಟ್ಟಣ ಚುನಾವಣೆ ಒಳಗೆ ಯೋಗೇಶ್ವರ ಏನು ಬಗೆರತ್ತಲ್ಲ ಈ ಇಲ್ಲಿ ರಿಯಲ್ಲಿ ನೀರಾವರಿ ಬಗೆರತ್ರು ದೇವೇಗೌಡರು ಇಗ್ಲೂರು ಡ್ಯಾಮ್ಗೆ ನೀರು ಡ್ಯಾಮ್ ಕಟ್ಟಿದ್ದು ದೇವೇಗೌಡರು ಎಂಬತ್ಮೂರು ಎಂಬತ್ತೈದರಲ್ಲಿ ನೀರಾವರಿ ಮಂತ್ರಿ ಪಿ ಮಂತ್ರಿ ಆಗಿದ್ರು ಈ ರಾಜ್ಯಕ್ಕೆ ಭಗೀರಥ ನೀರಾವರಿ ಬಗ್ಗೆ ಅಂತಂದರೆ ದೇವೇಗೌಡರೇ ಇನ್ಯಾರೂ ಇಲ್ಲ ನೀರಾವರಿ ನಂಬರ್ ಒನ್ ದೇವೇಗೌಡರು ನಂಬರ್ ಟು ಜಿ ಮಾದೇಗೌಡರು ಈ ಏರಿಯಾದಲ್ಲಿ ಇನ್ಯಾರೂ ಇಲ್ಲ ಕುಮಾರಣ್ಣವರು ಸಾಲ ಮನ್ನಾ ಮಾಡಿದ್ದಾರೆ ಅದು ಶ್ರೀರಕ್ಷ ಇದೆ ಕುಮಾರಣ್ಣವ್ರ ಮಗ ಮುಂದೆ ಇವತ್ತಲ್ಲ ನಡೆದ ಮುಖ್ಯಮಂತ್ರಿ ಆಗ್ತಕ್ಕಂಥ ಯುವತ ಯುವಕ ಅದೇ ಡಿ ಕೆ ಶಿವಕುಮಾರರು ನಾನು ಸಿ ಎಮ್ ಆಯ್ತೀನಿ ಅಂತ ಭಯ ಪಡ್ಕೊಂಡು ನಲ್ವತ್ತು ಸೀಟ್ನ ಎಕ್ಸ್ಟ್ರಾ ಹಳೆ ಮೈಸೂರಿನಲ್ಲಿ ದಳನ ಸೋಲಿಸಿ ಕಾಂಗ್ರೆಸ್ ತಂದರು ಸಿ ಆದರ ಆದ್ರ ಜೀವಮಾನದಲ್ಲಿ ಡಿ ಕೆ ಶಿವಕುಮಾರರು ಯೋಗೀಶ್ ಅಲ್ಲಿ ಸಿ ಎಮ್ ಏನೂ ಹಾಕಾಗಲ್ಲ ಇದು ಸಿ ಎಮ್ ಸಿ ಎಮ್ ಕುಟುಂಬದ ಪ್ರಧಾನಮಂತ್ರಿಗಳು ಮೊಮ್ಮಗ ನಿಖಿಲ್ ಸಾಹೇಬರು ನಿಖಿಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದೊಂದು ದಿನ ಬೆಳೆಸ್ತಾರೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಜನ ಭಾಳ ಬುದ್ಧಿವಂತರು ಭಾಳ ಜ್ಞಾನಿಗಳು ರೈತರು ಜನಗಳು ಒಂದ್ ಹತ್ತು ಜನಕ್ಕೆ ಊಟ ಹಾಕಿ ಲಾಸ್ಟ್ ಊಟ ಮಾಡೋ ಜನ ನಮ್ ಚೆನ್ನಾಗಿ ಕುಮಾರಸ್ವಾಮಿ ಅವರು ಎರಡು ಸಲ ಸೋತಿದ್ರು ರಾಮನಗರ ಹಾಗೆ ಮಂಡ್ಯದಲ್ಲಿ ಸೊ ಈ ಸಲ ಏನಾದ್ರು ಅನುಕಂಪದ ಅಲ್ಲೇ ವರ್ಕ್ಔಟ್ ಆಗುತ್ತಾ ಅನುಕಂಪ ಮಾ ಇದು ನಮ್ಮ ದಳದೋಟಿರೋದು ಓಟ್ ಇರೋದು ಮಂಡ್ಯ ಜಿಲ್ಲೆಯೊಳಗೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಕಾಂಗ್ರೆಸ್ ಇರೋದು ಮೂರು ತೊಂಬತ್ತು ಬಿ ಜೆ ಪಿದು ಎರಡು ನಲವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಸೇರಿಸಿರಿ ಆರು ಮೂವತ್ತು ಆ ಶಿವರಾಮೇಗೌಡ ದಳದೊಳಗೆ ಸೇರಿಕೊಂಡು ಏನೇನೋ ಮಾತಾಡ್ಬಿಟ್ಟು ಅದರಿಂದ ಎಡವಟ್ಟಾಯಿತು ನಿಖಿಲ್ಗೆ ನಿಖಿಲ್ ಸಾಹೇಬರು ಪ್ರತಿ ಸಾರಿಗಿನ್ನ ಎಲ್ಲಾರಿಗಿನ್ನ ಒಂದು ಲಕ್ಷ ಓಟ್ ಜಾಸ್ತಿ ತಂಡಿದ್ರು ಐದು ಎಂಬತ್ತು ತಂಡಿದ್ರು ಅದು ಸೋಲಲ್ಲ ಜನ ಸೋಗೆ ಗೆಲ್ಸಿದ್ದಾರೆ ಕುತಂತ್ರದಿಂದ ಪಾಪ ಬೆಳಿಯಪ್ಪನ ಹೊಸ ಹಾಕೋರೆ ಅದೇ ಜನ ನಮ್ಮ ದಳದ ಪರ ಇರೋದ್ರಿಂದ ಕುಮಾರಣ್ಣನ ಮೂರು ಲಕ್ಷ ಲೀಡಿಂಗ್ನಲ್ಲಿ ಗೆಲ್ಸಿದ್ದಾರೆ ಅಲ್ಲಿ ಜನ ಬುದ್ಧಿವಂತರವ್ರೆ ಇಲ್ಲಿ ಈ ರಾಮನಗರದಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ಭಯ ಪಡ್ಕೊಂಬಿಟ್ಟ ಡಿ ಕೆ ಜನ ಒಂದು ಹತ್ತು ಹದಿನೈದು ಸಾವಿರ ಜನ ತಿಳುವಳ್ಕಿಲ್ದವ್ರು ನಮ್ಮವ್ರು ಹೋಗಿ ಕಾಂಗ್ರೆಸ್ ಓಟ್ ಹಾಕಿದ್ರು ಕಾಂಗ್ರೆಸ್ ಅಲ್ಲಿ ಬಂತು ಅಲ್ಲೂ ನಿಖಿಲು ಗೆಲ್ಲ ಕ್ಯಾಂಡಿಡೇಟ್ ಇಲ್ಲಿ ಚನ್ನಪಣ್ಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟು ನಾನೊಬ್ಬ ಅಂಗವಿಕಲ್ನಾಗಿ ಹೇಳ್ತಾ ಇದ್ದೀನಿ ನಿಖಿಲ್ ನಿಖಿಲ್ ಅಣ್ಣ ಲಕ್ಷದ ಹತ್ತರಿಂದ ಇಪ್ಪತ್ತು ಸಾವಿರ ಓಟ್ ತಗೊಂಡು ಅದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಲೀಡಿನಲ್ಲಿ ಗೆಲ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರಬಹುದು ದೇವೇಗೌಡರಾಗಿರಬಹುದು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಹಾಗೆ ಎನ್ ಡಿ ಎಯಿಂದ ಹಲವಾರು ನಾಯಕರು ಬರ್ತಾ ಇದ್ದಾರೆ ಹಾಗೆ ಸಿ ಪಿ ಯೋಗೇಶ್ವರ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಸರ್ಕಾರವೇ ಬಂದಿದೆ ಇಡೀ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೋಗಿತ್ತು ಎಲ್ಲಿಗೆ ಮಂಡ್ಯಕ್ಕೆ ಕುಮಾರಣ್ಣನ ನಡೆಸಕ್ಕೆ ಅವ್ರು ಯಾರೋ ಕುಮಾರಣ್ಣನ ಹತ್ರ ಬೆಳೆದಿದ್ದೆ ದೇವೇಗೌಡ ಹತ್ರ ಬೆಳೆದಂಥ ವ್ಯಕ್ತಿನೇ ಸ್ಟಾರ್ ಚಂದ್ರು ಅಂತ ನಿಂತಿದ್ರಲ್ಲಿ ಏನು ಮೂರು ಲಕ್ಷ ಸೋತರು ಸೋತರು ಸ್ವಾಮಿ ಇಲ್ಲೇ ಬೆಳೆದು ಇಲ್ಲೇ ಬೆಳೆದು ಇಲ್ಲೇ ಮಂತ್ರಿಯಾಗಿ ಹೆಲ್ತ್ ಮಿನಿಸ್ಟರ್ ಆಗು ಸಾರಿಗೆ ಮಂತ್ರಿಯಾಗಿ ದೇವೇಗೌಡರಿಗೆ ಮೋಸ ಮಾಡಿರ್ತಕ್ಕಂಥ ಜನ ಕುಮಾರಣ್ಣಗೆ ಮೋಸ ಮಾಡಿರ್ತಕ್ಕಂಥ ಜನ ಎಷ್ಟೇ ಅಬ್ರಾ ಮಾಡಿದ್ರು ಕುಮಾರಣ್ಣನ ದೇವೇಗೌಡರನ್ನ ಒಂಟಿ ಮಾಡೋಕ್ಕೆ ಸಾಧ್ಯ ಅಲ್ಲ ಮೇಡಮ್ ಈ ಈ ರಾಜ್ಯದಲ್ಲಿ ವಕ್ಫ್ ಆಸ್ತಿ ಗಲಾಟೆ ಈ ವಿಚಾರ ಕಾಂಗ್ರೆಸ್ಗೆ ಏನಾದರೂ ಮೈನಸ್ ಆಗುತ್ತಾ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಮೇಡಮ್ ಹೇಳ್ತೀರಾ ಆಗುತ್ತೆ ವಕ್ಸು ಅವರು ಜಮೀರು ನಮ್ಮ ಇಲ್ಲೇ ಕುಣಿಗಲ್ ಕಡೆರೋರು ಜಮೀರು ಅವರು ಪ್ರಸ್ತಾಪ ವಕ್ಸ್ ಸಮಿತಿ ಇದೇ ಚುನಾವಣೆ ಟೈಮ್ನಲ್ಲಿ ಅವ್ರಿಗೆ ಎಫೆಕ್ಟೇ ಮೂರಕ್ಕೆ ಮೂರು ಎನ್ ಡಿ ಎ ಗೆಲ್ತದ ಮೇಡಮ್ ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಿ ನಿಖಿಲು ಅಣ್ಣ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತೈದು ಸಾವಿರ ಭರತ್ ಬೊಮ್ಮಾಯಿನೂ ಒಂದು ಹತ್ತರಿಂದ ಇಪ್ಪತ್ತೈದು ಸೊಂಡೂರಿನಲ್ಲಿ ಹತ್ತರಿಂದ ಹತ್ತು ಐದರಿಂದ ಹತ್ತು ಸಂಡೂರು ಶಿಗ್ಗಾವಿ ಚನ್ನಪಟ್ಟಣ ಯಾವ್ದು ಬಿಡಲ್ಲ ಅಂತೀರಾ ಮೂರು ಬತ್ತ ಮೇಡಮ್ ಮೂರು ಬತ್ತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಜಿದ್ದಾ ಜಿದ್ದಿನ್ ಫೈಟು ಹೆಂಗಿದೆ ಮೇಡಮ್ ಚನ್ನಪಾಂಡ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಏನ್ತಿ ಗೆಲ್ತಾರೆ ಅಂದರೆ ಒಂದು ಮೂರು ಎರಡು ಸತಿ ಸೋತ್ರದ ಅನುಕಂಪ ಇದೆ ಮತ್ತು ಈ ಮುಂದಿನ ಫ್ಯೂಚರ್ಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಿಟ್ಟರೆ ನಮ್ಮ ಒಕ್ಕಲಿಂಗ ಜನಾಂಗ ನಾಯಕನಾಗಿ ಬೆಳೆಯುವಂಥ ಮುನ್ಸೂಚನೆ ಇರೋದ್ರಿಂದ ಈ ಸರ್ತಿ ಚನ್ನಪಟ್ಟಣ ಜನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ನಿಖಿಲ್ ಸ್ವಾಮಿ ಈ ಸತಿ ಗೆಲ್ಸ್ಕಾರೆ ವಿಧಾನಸೌಧಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಓಟಲ್ಲಿ ಗೆಲ್ಸ್ಬೋದು ಕಳಿಸ್ತಾರೆ ಅಂತ ನನಗೆ ನೂರಕ್ಕೆ ನೂರು ಪರ್ಸೆಂಟು ಇದಿದೆ ಮೇಡಮ್ ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಾ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಓಟು ಗೆಲ್ತ ಗೆದ್ದೇ ಗೆಲ್ತಾರೆ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಹೇಗೆ ಅನ್ನಿಸ್ತಿದೆ ಸರ್ ಜಿದ್ದಿ ಫೈಟು ಜಿದ್ದಿ ಫೈಟ್ ಏನಿಲ್ಲ ನಮ್ಮ ನಿಖಿಲ್ ಕುಮಾರಸ್ವಾಮಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಓಟ್ಗಳಲ್ಲಿ ಇವತ್ತು ಗೆಲ್ತಾರೆ ಇನ್ನೂ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ ಎಂಡ್ ದಿಸ್ ಇದು ಮೋಸ್ಟ್ಲಿ ಒಂದು ನಲ್ವತ್ತು ಸಾವಿರಕ್ಕೆ ಹೋಗ್ತಾರೆ ಅನ್ನೋ ಒಂದು ಪಾಸಿಟಿವ್ ಹೋಪ್ಸು ಎಲ್ಲ ಕಡೆ ಬರ್ತಾ ಇದೆ ಚನ್ನಪಟ್ಟಣದಲ್ಲಿ ಇಲ್ಲಿಯವರು ವರ್ಸಸ್ ಹೊರಗಿನವರು ಎನ್ನುವಂತಹ ಮಾತು ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ ಅವರೇನು ಪಾಕಿಸ್ತಾನದಿಂದ ಬಂದಿದ್ದಾರೆ ಮೇಡಮ್ ನಿಖಿಲ್ ಕುಮಾರಸ್ವಾಮಿ ಪಾಕಿಸ್ತಾನದಿಂದ ಬಂದಿದ್ದಾರೆ ನಮ್ಮ ಸೋನಿಯಾ ಗಾಂಧಿ ಬಳ್ಳಾರಿ ಬಂದು ಗೆಲ್ತಾರೆ ರಾಹುಲ್ ಗಾಂಧಿ ವಯನಾಡ್ಗೆ ಹೋಗ್ತಾರೆ ಪ್ರಿಯಾಂಕಾ ಗಾಂಧಿ ವಯನಾಡ್ಗೆ ಹೋಗ್ತಾರೆ ನಮ್ಮ ಜಾರ್ಜ್ ಫರ್ನಾಂಡಿಸ್ ಇಲ್ಲಿ ಕರ್ನಾಟಕದವರು ಬಿಹಾರಲ್ಲಿ ಹೋಗಿ ಗೆದ್ದು ಸೆಂಟ್ರಲ್ ಮಿನಿಸ್ಟ್ರಾಗಿದ್ದರು ಇಡೀ ಒಂದು ಫೆಡ್ರಲ್ ಸಿಸ್ಟಮಲ್ಲಿ ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ವೋಟಿಂಗ್ ರೈಟ್ ಇರುವಂಥ ಸಿಟಿಸನ್ಶಿಪ್ ಇರುವಂಥ ಯಾವುದೇ ವ್ಯಕ್ತಿ ಎಲ್ಲಿ ಹೋಗ್ಬೇಕಾದ್ರು ಹೋಗಿ ನಿಲ್ಬೋದು ಆದರೆ ದೇವೇಗೌಡರು ಕುಮಾರಸ್ವಾಮಿಯವರು ಮಾಡಿರುವಂಥ ಸೇವೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಇವರು ಹೊರಗಿನವರು ಇವರು ಒಳಗಿನವರು ಅನ್ನೋ ವ್ಯತ್ಯಾಸ ತಾರತಮ್ಯ ಮಾಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಅವ್ರು ಮಾಡಿರೋಂಥ ಸರ್ವಿಸನ್ನು ನೋಡಿ ಚನ್ನಪಟ್ಟಣದ ಜನ ಹೆಸರೇ ಚನ್ನಪಟ್ಟಣ ಅಂದರೆ ಚಂದವಾದಂಥ ಪಟ್ಟಣ ಸುಂದರವಾದ ಪಟ್ಟಣ ಅವರ ಮನಸ್ಸು ಸಹ ಭಾಳಷ್ಟು ಸುಂದರವಾಗಿದೆ ಹಾಗಾಗಿ ನೂರಕ್ಕೆ ನೂರು ಭಾಗ ಅವರು ಗೆಲ್ತಾರೆ